ಗೆಳೆಯರೇ ಟೋಟಲ್ ಕನ್ನಡದ ಇನ್ನಷ್ಟು ಸ್ವಾರಸ್ಯಕರ ವಿಡಿಯೋಗಳನ್ನು ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಪಡೆಯಿರಿ। ಸರಿ ಅಧಿಕಾರ ವಿಕೇಂದ್ರೀಕರಣ ಅನ್ನೋ ಪರಿಕಲ್ಪನೆ ಮೆಚ್ಚತಕ್ಕಂತದ್ದೇ। ಈಗ ಏನು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಅಂತ ನಾವೆಲ್ಲ ಏನು ಇದು ಮಾಡ್ಕೊತಿದ್ದೀವಿ, ಪರಿಕಲ್ಪನೆ ದೃಷ್ಟಿಯಿಂದ ಓಕೆನೇ, ಬಟ್ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಬಂದ ಮೇಲೆ ನಮ್ಮ ಹಳ್ಳಿಗಳಲ್ಲಿ ಕಾಣಬರ್ತಿದಂತ ಕೂಡು ಕುಟುಂಬ ಮತ್ತೊಂದು ಮತ್ತೆ ಪರಸ್ಪರ ಕೊಡು ತಗೊಳ್ಳೋಕೆ ಇದೆಲ್ಲ ಇದಕ್ಕೆಲ್ಲ ಧಕ್ಕೆ ಬಂದಿದೆ ಅಂತ ಅನ್ಸಲ್ವಾ ನಿಮಗೆ? ಹೌದು, ಅಂದರೆ ಅಧಿಕಾರ ವಿಕೇಂದ್ರೀಕರಣದ ಕಲ್ಪನೆ ಅಭಿವೃದ್ಧಿಯ ದೃಷ್ಟಿಯಿಂದ ಒಳ್ಳೆಯದಿದೆ, ಓಕೆ, ಆದರೆ ಇದು ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ತೊಂದರೆಯಾಗಿದೆ। ಸಾಮಾಜಿಕವಾಗಿ ತೊಂದರೆಯಾಗಿದೆ। ಈಗ ಏನಾಗಿದೆ, ಹಳ್ಳಿಗಳಲ್ಲಿ ರಾಜಕಾರಣ ನಾವು ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅಂತ ಅನ್ಕೊಂಡ್ವಿ, ಆದರೆ ಆಗಿದ್ದು ಅಧಿಕಾರ ವಿಕೇಂದ್ರೀಕರಣ ಅಲ್ಲ, ಭ್ರಷ್ಟತೆ ಮತ್ತು ಕೊಳಕು ರಾಜಕಾರಣದ ವಿಕೇಂದ್ರೀಕರಣ ಆಯಿತು। ಅದರಿಂದಲೇ ಇವತ್ತು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಬರೀ ವಿಚ್ಛಿದ್ರಕಾರಕ ಶಕ್ತಿಗಳು ಮತ್ತು ಎಲ್ಲೋ ಒಂದು ಕಡೆ ವಿಘಟನೆ, ಬರಗೂರು ಭಾಷೆಯಲ್ಲಿ ಹೇಳೋದಾದ್ರೆ, ಇತ್ತೀಚೆಗೆ ಮೊನ್ನೆ ಒಂದು ಲೇಖನ ಓದ್ದೆ ಅವ್ರದು, ಈಗ ಸಂಘಟನಾತ್ಮಕಕ್ಕಿಂತ ಹೆಚ್ಚಿಗೆ ವಿಘಟನಾತ್ಮಕವಾಗ್ತಾ ಇದೆ ಅಂಥೇಳಿ। ಅಧಿಕಾರ ವಿಕೇಂದ್ರೀಕರಣ ಒಂದು ರೀತಿ ಅದು ಹಂಚಿಕೊಂಡು ಹೋಗಬೇಕು ಅಂತ ಹೊರತು ವಿಘಟನೆ ಅಲ್ಲ। ವಿಕೇಂದ್ರೀಕರಣ ಬೇರೆ, ವಿಘಟನೆ ಬೇರೆ, ದುರಂತ ವಿಕೇಂದ್ರೀಕರಣ ಬಿಟ್ಟು ಅದು ವಿಘಟನೆ ಆಗ್ತಾ ಇದೆ। ಇವತ್ತು ಹಳ್ಳಿಗಳಲ್ಲಿ ಏನಾಗಿದೆ, ಈ ರಾಜಕಾರಣ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ರಾಜಕಾರಣದಲ್ಲಿ ತಂದೆ ಒಂದು ಪಕ್ಷ, ಮಗ ಒಂದು ಪಕ್ಷ, ಗಂಡ ಒಂದು ಪಕ್ಷ, ಹೆಂಡತಿ ಒಂದು ಪಕ್ಷ, ಅಣ್ಣ ಒಂದು ಪಕ್ಷ, ತಮ್ಮ ಒಂದು ಪಕ್ಷ, ರಾಜಕಾರಣ ಅಷ್ಟು ಅಸಹ್ಯದ ಮಟ್ಟಕ್ಕೆ ಬಂದಿದೆ। ಕುಟುಂಬಗಳು ಒಡ್ಕೊಂಡಿದೆ, ಮೊದಲು ಆಸ್ತಿಗೆ ಒಡ್ಕೋತಾ ಇತ್ತು, ಪಾಲ್ಗಾರಿಕೆ ಹಂಚ್ಕೊಳಕ್ಕೆ ಒಡ್ಕೋತಾ ಇತ್ತು, ಈಗ ರಾಜಕೀಯ ಶಕ್ತಿಯ ಸ್ವಾಮ್ಯಕ್ಕಾಗಿ ಒಡ್ಕೋತಾ ಇದೆ। ಈ ಒಡ್ಕೊಳ್ಳೋ ಪ್ರಕ್ರಿಯೆ ಎಲ್ಲಿವರೆಗೆ ಹೋಗಿದೆ ಅಂದರೆ, ಕೊಲೆ, ಹಿಂಸೆ, ಅಶಿಸ್ತು ಮತ್ತು ಆತಂಕ, ಇಷ್ಟೆಲ್ಲ ಕ್ರೌರ್ಯ ಎಲ್ಲ ಆಗಿದೆ। ಹಿಂದಿದ್ದಂಥ ಸಾಮರಸ್ಯ, ಸುಮಧುರತೆ, ಆ ಒಗ್ಗಟ್ಟು, ಹಳ್ಳಿಗಳಲ್ಲಿ ಎಲ್ಲರೂ ಒಂದೇ ಅನ್ನೋ ಭಾವನೆ ಹೊರಟೋಗಿದೆ। ಇವತ್ತು ನನ್ನೂರು ನಿನ್ನೂರು ಎಗಟಿ, ಇವತ್ತು ನಾವು ಅಂದ್ಕೊಂಡ ಕಾಲದಲ್ಲಿದ್ದ ಎಗಟಿ ಹಾಗೇ ಇಲ್ಲ। ಇವತ್ತು ನನಗೆ ಎಗಟಿಗೆ ಹೋಗಿ ನನಗೆ ನೋವಿದೆ, ಬೇಸರ ಇದೆ, ಅಭಿವೃದ್ಧಿ ಆಗಿದೆ, ಟಾರ್ ರಸ್ತೆಗಳಾಗಿದೆ, ಎಲ್ಲ ರಸ್ತೆಗಳು ಕಾಂಕ್ರೀಟ್ ರಸ್ತೆಗಳಾಗಿದೆ, ಮನೆಗಳೆಲ್ಲ ತಾರಸಿಗಳಾಗಿದೆ, ಯಾರ ಮನೆಯಲ್ಲೂ ದನಗಳಿಲ್ಲ, ಯಾರ ಮನೆಯಲ್ಲೂ ಕೊಟ್ಟಿಗೆಗಳಿಲ್ಲ, ಯಾರ ಮನೆಯಲ್ಲೂ ತಿಪ್ಪೆಗಳಿಲ್ಲ, ಆದರೆ ಯಾರ ಮನೆಯಲ್ಲೂ ನೆಮ್ಮದಿ ಇಲ್ಲ। ಸರ್, ಇದಕ್ಕೆ ಪೂರ್ವಕವಾಗಿ ಇನ್ನೊಂದು ಪ್ರಶ್ನೆ, ರಾಜಕೀಯವಾಗಿ ವರ್ಷಗಟ್ಟಲೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು IAS, IPS, KPS ಈ ಥರದ ಪರೀಕ್ಷೆಗಳನ್ನು ಪಾಸ್ ಮಾಡ್ಕೊಂಡಿರೋರು, ಮಾಡಿಕೊಂಡು ಆಯಕಟ್ಟಿನ ಸ್ಥಾನ ಅಲಂಕರಿಸಿರೋರು, ಅಷ್ಟಾಗಿ ಓದಿಲ್ಲದ ಅದಕ್ಷ, ಅಸಮರ್ಥ, ಭ್ರಷ್ಟ ರಾಜಕಾರಣಿಯ ಕಣ್ಣ ಇಶಾರೆಗೆ ತಕ್ಕಂತೆ ನರ್ತಿಸಬೇಕಾಗುತ್ತಲ್ಲ, ಇಂಥ ದುರಂತಕ್ಕೆ ಕೊನೆ ಯಾವಾಗ? ಇದು ಇದಕ್ಕೆ ನಮ್ಮ ಸಂವಿಧಾನದಲ್ಲೇ ಪರಿಹಾರ ಕಂಡುಕೋಬೇಕು ನಾನು ಹೇಳೋದಾದ್ರೆ, ಓಕೆ, ಏಕೆಂದರೆ IAS IPS ಅಧಿಕಾರಿಗಳದ್ದು ಒಂದು ಕಾರ್ಯಾಂಗ, ಬ್ಯೂರೋಕ್ರೆಸಿ, ಅದು ನಮ್ಮ ಸಂವಿಧಾನವೇ ಒಪ್ಪಿಕೊಂಡಿರುವ ಕಾರ್ಯಾಂಗ, ಓಕೆ, ಇನ್ನೊಂದು ಶಾಸಕಾಂಗ, ಮತ್ತೊಂದು ನ್ಯಾಯಾಂಗ. ನಾವು ಹೇಳ್ತೀವಿ ಆ್ಯಕ್ಟಿವ್ ಜುಡಿಷಿಯಲಿಸಮ್ ಅಂತ ಏನು ಹೇಳ್ತೀವಿ, ನ್ಯಾಯಾಂಗ ಯಾವಾಗ ಶಾಸಕಾಂಗದ ಮೇಲೆ ಸವಾರಿ ಮಾಡುತ್ತಪ್ಪ ಅಂತಂದರೆ, ಶಾಸಕಾಂಗ ದುರ್ಬಲವಾದಾಗ, ತಾನು ಮಾಡಬೇಕಾದ ಕೆಲಸವನ್ನು ಶಾಸಕಾಂಗ ಮಾಡಲಿಲ್ಲ ಅಂದರೆ ನ್ಯಾಯಾಂಗವೇ ಶಾಸಕಾಂಗಕ್ಕೆ ಡೈರೆಕ್ಷನ್ ಕೊಡುತ್ತೆ ಹೀಗೆ ಮಾಡು ಅಂಥೇಳಿ, ಓಕೆ, ನಿಜವಾಗಿ ಹೇಳೋದಾದರೆ ಶಾಸಕಾಂಗ ಮಾಡಿದ್ದನ್ನು ವಿಮರ್ಶೆ ಮಾತ್ರ ಮಾಡಬೇಕು ನ್ಯಾಯಾಂಗ, ಆದರೆ ಇತ್ತೀಚಿನ ದಿನಗಳಲ್ಲಿ ನ್ಯಾಯಾಂಗವೇ ಹೀಗೆ ಮಾಡಿ ಹೀಗೆ ಮಾಡಿ ಶಾಸಕಾಂಗ ಕೇಳ್ತೀರಿ, ಇದು ಶಾಸಕಾಂಗದ ಮೇಲೆ ನ್ಯಾಯಾಂಗದ ಸವಾರಿ ಅಂತ ನಾವೆಲ್ಲ ರಾಜಕಾರಣಿಗಳು ಬೊಂಬಳಿ ಹೊಡಿತೀವಿ। ಈ ಪರಿಸ್ಥಿತಿ ಯಾಕಾಯಿತು ಅಂದರೆ, ನಮ್ಮ ಕ್ರಿಯಾಹೀನತೆ, ಕ್ರಿಯಾಶೀಲತೆ ಅಲ್ಲ, ನಮ್ಮ ಕ್ರಿಯಾಹೀನತೆ, ಅದರಿಂದ ಆ ಥರ ಆಯಿತು ಕಾರ್ಯಾಂಗ। ನಾನು ಹೇಳ್ತೀನಿ IAS IPS ಅಧಿಕಾರಿಗಳು ದಕ್ಷರಾಗಿ ಮುಲಾಜಿಗೆ ಒಳಗಾಗದೇ ಇದ್ದರೆ,
ಅವ್ರಿಗೇನು ಎಲ್ಲಿದ್ದೀರಿ ನಾವು ಮಾಡಿಸ್ಕೊಂಡು ಹೋಗ್ತೀವಿ ಅನ್ನೋ ಥರ ಧಾಷ್ಟ್ಯ ತೋರಿದರೆ ಖಂಡಿತವಾಗಲೂ ಕೂಡ ಬಗ್ಗೆ ಬಡಿಬೋದು ಇಲ್ಲಿ ಈ ಶಾಸಕಾಂಗನ ರಾಜಕಾರಣಿಗಳನ್ನು. ನಾನು ಜಂಬಕ್ಕೆ ಹೇಳ್ಕೊತಾ ಇಲ್ಲ, ನನ್ನ ಕ್ಷೇತ್ರದಲ್ಲಿ ನಾನು ಎಮ್ ಎಲ್ ಎ ಆಗಿದ್ದ 5 ವರ್ಷ ತಹಸೀಲ್ದಾರ್ ಇದ್ದರು, ಸಬ್ ಇನ್ಸ್ಪೆಕ್ಟ್ರ್ಗಳಿದ್ದರು, ಅಸಿಸ್ಟೆಂಟ್ ಕಮಿಷನರ್ ಇದ್ದರು, ಡಿ ಸಿ ಇದ್ದರು, ಅವರು ಎಲ್ಲ ಅವರವರ ಮಟ್ಟದಲ್ಲಿ ಐ ಎ ಎಸ್ಸು ಕೆ ಎಸ್ ಗೇಳರು. ಆದರೆ ನಾನು ಅವ್ರಗಳನ್ನ ಅಧಿಕಾರಿಗಳಿಗೆ ನೋಡಿ ಇದನ್ನು ಮಾಡಿ ಅಂತ ಹೇಳ್ತಿದ್ದೆ. ಅವರು ಎಲ್ಲರ ಮುಂದೆ ನಾನು ಫೋನ್ ಮಾಡಿ ಹೇಳಿದ್ರು, ಒಬ್ಬ ತಹಸೀಲ್ದಾರು ಆಯಿತು ಸಾರ್ ಅನ್ನೋರು. ಸಾಯಂಕಾಲ ನಮ್ಮ ಮನೆಗೆ ಬಂದು, ಸರ್ ನೀವು ಹೇಳಿದ್ದು ಮಾಡಿದರೆ ಕಾನೂನು ಬಾಹಿರವಾಗತ್ತೆ, ಅಕ್ರಮವಾಗತ್ತೆ, ನೀವು ಮಾಡಲೇಬೇಕು ಅಂದರೆ ಮಾಡ್ತೀರಿ ನೋಡಿ ಸರ್ ಅಂತ ಹೇಳಿ ನಮ್ಮನ್ನು ಒಂದು ರೀತಿ ಚುಚ್ಚುಗೆ ನಮ್ಮನ್ನು ಆತ್ಮಾವಲೋಕನಕ್ಕೆ ಹಚ್ಚೋರು. ನಾನು ಹಾಗಾದರೆ ಬೇಡಪ್ಪ ಅದು ಮಾಡ್ಕೋಬೇಡಿ ಅಂತ ನಾನೇ ಹೇಳಬೇಕು. ಆಗ ಅಧಿಕಾರಿ ಈ ಥರದಲ್ಲಿ ಸಂಪರ್ಕ ಸಂದರ್ಭ ಇಟ್ಕೋಬೋದು. ಆಮೇಲೆ ಆ ಮನುಷ್ಯನಿಗೆ ಹಾಗೆ ನಾನು ಅಕ್ರಮವಾಗಿರೋದು ಹೇಳಿದ್ದು ದತ್ತ ಅವರು ಅಕ್ರಮ ಮಾಡಬಾರ್ದು ಅನ್ನೋ ಭಾವನೆ ಇದೆ, ಆದರೆ ಅವ್ರಿಗೆ ತಾನು ಮಾಡ್ತಿರೋದು ಅಕ್ರಮ ಅಂತ ಗೊತ್ತಿಲ್ಲ ಅದರಿಂದ ಹೇಳ್ತಿದ್ದಾರೆ. ಅವ್ರಿಗೆ ಹೇಳಿದರೆ ತಿದ್ಕೋತಾರೆ ಅನ್ನೋ ಥರ ಇದ್ದಿದ್ದರಿಂದ ಆ ಅಧಿಕಾರಿ ಧೈರ್ಯವಾಗಿ ನನಗೆ ಬಂದು, ನೋಡಿ ಸರ್ ನೀವು ಹೇಳ್ತಿರೋದು ಮಾಡೋದು ತಪ್ಪಾಗತ್ತೆ, ಅನ್ಯಾಯ ಮತ್ತು ಅಕ್ರಮ ಕಾನೂನಿಗೆ ವಿರುದ್ಧವಾಗುತ್ತೆ, ನಾನು ಕಷ್ಟ ಸರ್ ಇದು ಅಂತ ಹೇಳಿದರೆ ನನಗೆ ಅರ್ಥ ಆಗುತ್ತೆ ಅಂತ ಪ್ರಜ್ಞೆಸ್ ಇತ್ತು ನನಗೆ ಸೂಕ್ಷ್ಮತೆ. ಜೊತೆಗೆ ಆ ಅಧಿಕಾರಿಗೆ ನಾನು ಯಾವತ್ತೂ ಕೂಡ ತಿಂಗಳ ತಿಂಗಳ ನನಗೆ ಇಷ್ಟು ನೀನು ಕೊಡಬೇಕು ಅಂತ ನಾನು ಒಂತಿಗೆ ಗೊತ್ತು ಮಾಡಿದ್ದೇನೆ. ಹಾಗಾಗಿ ಆ ಅಧಿಕಾರಿಗೆ ನಾನು ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳಬಲ್ಲರು, ನನ್ನ ಮೇಲೆ ಬಲವಂತರ ವಸೂಲಿ ಇಲ್ಲ, ನಾನು ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನದಿಂದ ಈ ಹುದ್ದೆ ನಿರ್ವಹಿಸ್ಬೋದು ಅನ್ನೋ ಪ್ರಜ್ಞೆ ಅಧಿಕಾರಿಗೆ ಬಂದಾಗ ಅವನು ಜನಪರವಾಗಿರೋಕ್ಕೆ ಸಾಧ್ಯ ಆಯಿತು. ಒಳ್ಳೆ ಕೆಲಸನೂ ಮಾಡಿದರು ಅಧಿಕಾರಿಗಳು, ಇದು ಆಗಬೇಕು. ಈಗ ನಾನು ಮೊನ್ನೆ ಹೋದಾಗ ಹೇಳ್ತಾ ಇದ್ದರು, ಸರ್ ತಹಸೀಲ್ದಾರ್ ಇದ್ದಾರೆ ಅವರು ಅಧಿಕಾರಿ ದಂಡಾಧಿಕಾರಿ ಅಲ್ಲ ಸರ್, ನಮ್ಮ ತಾಲೂಕಲ್ಲಿ ಎಮ್ ಎಲ್ ಎ ಗುಲಾಮರಾಗ್ಬಿಟ್ಟಿದ್ದಾರೆ ಸಾರ್ ಅನ್ನೋರು. ಅದು ಅಧಿಕಾರಿಗಳು ಗುಲಾಮರಾಗದೆ ನಿರ್ವಹಿಸಿದ್ದನ್ನೂ ಜನ ನೋಡ್ತಾರೆ, ಅಧಿಕಾರಿಗಳು ಗುಲಾಮರಾಗಿ ರಾಜಕಾರಣಿಗಳ ಕೈ ಕೆಳಗೆ ಕೆಲಸ ಮಾಡೋದನ್ನೂ ಜನ ನೋಡ್ತಾರೆ ಮತ್ತು ಅದನ್ನು ವರ್ಗೀಕರಿಸ್ತಾರೆ. ಅಂದರೆ ಅದರ ಅರ್ಥ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಎಲ್ಲರೂ ಇವತ್ತು ರಾಜಕಾರಣಿಗಳ ಕೈ ಕೆಳಗೆ ಬಲಿಪಶುಗಳಾಗ್ತಿದ್ದಾರೆ ಅಂತಲ್ಲ, ಅವರಿಗೆ ಧಾರ್ಷ್ಟ್ಯ ಇದ್ದರೆ ಅವರು ರಾಜಕಾರಣಿಗಳನ್ನು ಬೇಕಾದ್ರೆ ತಿದ್ದಬೋದು, ಬದಲಾಯಿಸ್ಬೋದು. ಸರ್ ಈಗಷ್ಟೇ ತಾವು ಹೇಳಿದ್ರಿ ಐ ಎ ಎಸ್ ಅಧಿಕಾರಿಗಳಲ್ಲಿ ಪ್ರಾಮಾಣಿಕತೆ ಬದ್ಧತೆ ಪಟ್ಟು ಹಿಡಿದು ಸಾಧಿಸೋ ಛಲ ಇತ್ತು ಅಂತಂದರೆ ಈ ಸಮಸ್ಯೆಗೆ ಮದ್ದು ಅರಿಬಹುದು ಅಂತ. ಡಿ ಕೆ ರವಿ, ಗಣಪತಿ ಇಂಥವ್ರ ಸಾವಿನ ನಂತರನೂ ಸಹಿತ ನಿಮಗೆ ಇದು ಸಾಧ್ಯತೆ ಇದೆ ಅಂತ ಅನ್ಸುತ್ತಾ ಸರ್? ಒಂದೆರಡು ಉದಾಹರಣೆ ಅಷ್ಟೇ, ಒಂದೆರಡು ಈಗ ಉದಾಹರಣೆಗೆ ರೋಹಿಣಿ ಸಿಂಧೂರಿ ಅವ್ರದ್ದು ನಾವು ನೋಡಿದ್ದೀವಿ. ಓಕೆ, ಕೆಲವು ಐ ಎ ಎಸ್ ಅಧಿಕಾರಿಗಳು ಆ ಥರ ಪಟ್ಟಿಡು ಹೋಗಿ ಇನ್ನು ಕೆಲವರು ಕ್ವಶನ್ ಮಾಡೋದು ಬೇರೆ, ಇನ್ನು ಕೆಲವು ಕಡೆಯಲ್ಲಿ ನಿಮ್ಮನ್ನು ಈ ಕೆಲಸ ನಿಮ್ಮನ್ನು ಇಲ್ಲಿ ಬೇರೆ ಕಡೆಗೆ ವರ್ಗಾವಣೆ ಮಾಡ್ತಿದ್ದೀವಿ ಅಂತಂದರೆ ಮಾಡಿದರೆ ಮಾಡಿ ಅದಕ್ಕೇನಂತ ನಾನು ಎಲ್ಲಿ ಹೋದರೂ ಕೆಲಸ ಮಾಡ್ತೀವಿ ಅನ್ನೋದು ಅನ್ನೋದು ಕೂಡ ಸರ್ಕಾರದ ವಿರುದ್ಧ ತಮ್ಮ ಸ್ವಾಭಿಮಾನದ ಸೊಲ್ಲು ಎತ್ತಿದ್ರು ಅಂತಲೇ ಅದರ ಅರ್ಥ. ಈಗ ನಾನು ಮೆಚ್ಕೊಳ್ಳೋದು ಆ ವಿಷಯದಲ್ಲಿ ಸತ್ಯವತಿಯವರು, ಅವರು ನಮ್ಮ ಚಿಕ್ಕಮಗಳೂರು ಡಿ ಸಿ ಆಗಿದ್ದರು, ಅದ್ಭುತವಾದ ಕೆಲಸ ಮಾಡ್ತಿದ್ರು. ತಕ್ಷಣವೇ ಅವ್ರನ್ನ ಎತ್ತಿ ಬೇರೆ ಕಡೆಗೆ ಹಾಕಿದರು, ಕೋಲಾರಕ್ಕೆ ಹಾಕಿದರು, ಕೋಲಾರದ ಎತ್ತಿಗೆ ಮತ್ತೆಲ್ಲ ಬೇರೆ ಕಡೆ ಹಾಕಿದರು. ಆಮೇಲೆ ಈಗ ಈ ಕೆ ಪಿ ಎಸ್ ಸಿ ಸೆಕ್ರೆಟ್ರಿ ಮಾಡಿದ್ದಾರೆ, ಅಷ್ಟೊಳಗಡೆಯಲ್ಲಿ ಒಂದು ವರ್ಷದಲ್ಲಿ ಒಂದು 10 ಕಡೆ ಮಾಡಿದರು. ಆಕೆ ಒಂಥರ ನಿರ್ಲಿಪ್ತವಾಗಿ, ನಾನು ಐ ಎ ಎಸ್ ಅಧಿಕಾರಿ, ನನಗೆ ಅದು ಕೊಡ್ತಿರೋ, ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಕೊಡ್ತಿರೋ, ಕೌಶಲ್ಯಾಭಿವೃದ್ಧಿ ನಿಗಮ ಕೊಡ್ತಿರೋ, ಅಥವಾ ಏನೂ ಇಲ್ಲ ಏನೂ ಬರೋಲ್ಲ ಅನ್ನುವಂಥ ಒಂದು ಮೈಸೂರು ಲ್ಯಾಂಪ್ಸ್ ಆ್ಯಂಡ್ ಇಂಡಸ್ಟ್ರೀಸ್ಗೆ ಹಾಕ್ತಿರೋ, ಹಾಕಿ ಬೇಕಾದ್ರೆ ಅನ್ನೋ ಥರದಲ್ಲೇ ಆಕೆ ಸ್ವೀಕಾರ ಮಾಡಿದ್ರು ಅಂದರೆ ಅದು ಕೂಡ ರಾಜಕಾರಣಿಗಳಿಗೆ ಕಪಾಳ ಮೋಕ್ಷ ಅಂತಲೇ ಅರ್ಥ. ಅದರಿಂದ ಅಧಿಕಾರಿಗಳ ನಡವಳಿಕೆ, ಆದರೆ ಈ ಕೆಲವು ಅಧಿಕಾರಿಗಳಿರ್ತಾರೆ ಐ ಎ ಎಸ್ರು, ಈಗ ಪೊಲೀಸ್ನವರು ನಮಗೆ ಉಪ್ಪಾರ್ಪೇಟೆ ಪೊಲೀಸ್ ಸ್ಟೇಷನ್ನೇ ಬೇಕು ಅನ್ನೋ ಹಾಗೆ ಕೆಲವು ಅಧಿಕಾರಿಗಳು ನಾವು ಇಂಥದ್ದೇ ಬೇಕು ಅಂತ ಐ ಎ ಎಸ್ ಅಧಿಕಾರಿಗಳೇ ರಾಜಕಾರಣಿಗಳ ಬಾಳ ಹಿಡ್ಕೊಂಡು ಹೋದಾಗ ವ್ಯವಸ್ಥೆ ಕೆಟ್ಟೋಗುತ್ತೆ. ಆದರೆ ನೀವೆಲ್ಲರೂ ಹಾಕಿ ನಾವು ಪ್ರಾಮಾಣಿಕವಾಗಿರ್ತೀವಿ, ಕಾರ್ಯಕ್ಷಮತೆ ನಮ್ದು ಯಾವಾಗಲೂ ಹೀಗೆ ಇರುತ್ತೆ ಅನ್ನೋ ರೀತಿ ಒಳಗಡೆಯಲ್ಲಿ ನಡವಳಿಕೆ ತೋರಿದರೆ ಅದು ಒಂದು ರೀತಿ ಅಂಥವ್ರು ನಾವು ಮೆಚ್ಕೋಬೇಕಾಗುತ್ತೆ. ಓಕೆ
ಸರ್ ಇನ್ನೊಂದು ಪ್ರಶ್ನೆ ಪಾಲಿಟಿಕ್ಸ್ ಅಂದರೆ ಇಟ್ಸ್ ದ ಲಾಸ್ಟ್ ರಿಸಾರ್ಟ್ ಆಫ್ ಎ ಸ್ಕೌಂಡ್ರಲ್ ಅಂತ ಸಾರಾ ಸಗಟಾಗಿ ಹೇಳಿಬಿಡೋದು ಒಂದು ವಾಡಿಕೆ ಆಗಿಬಿಟ್ಟಿದೆ ಅದು ನೀವು ಸಾಕಷ್ಟು ಮಟ್ಟಿಗೆ ನಿಜನೂ ಇರಬಹುದು ಹಾಗಾದರೆ ಸುಧಾರಿಸೋಕ್ಕಾಗದಲ್ಲೇ ಇರೋಷ್ಟು ಮಟ್ಟಿಗೆ ಪರಿಸ್ಥಿತಿ ಗಬ್ಬೆದ್ದು ಹೋಗಿದೆಯಾ ಇದು ಹಾಗಾದರೆ ರಿಜುವಿನೇಷನ್ ಪುನರುಜ್ಜೀವನ ಸಾಧ್ಯನೇ ಇಲ್ವಾ ಇಲ್ಲ ಇಲ್ಲ ನಾವು ಸಿನಿಕರಾಗಬೇಕಾಗಿಲ್ಲ ಓಕೆ ಯಾಕೆಂದರೆ ಆ ಥರ ಇಲ್ಲ ಪರಿಸ್ಥಿತಿ ಬದಲಾವಣೆ ತರೋಕ್ಕೆ ಸಾಧ್ಯ ಇದೆ ಒಂದಲ್ಲ ಒಂದು ಕಾಲ ಆದರೆ ಒಂದೇನು ಅಂದರೆ ಒಂದು ಸ್ಯಾಚುರೇಷನ್ ಪಾಯಿಂಟ್ ಮುಟ್ಟಬೇಕು ಮತ್ತೆ ಪರಿವರ್ತನೆ ಆರಂಭ ಆಗಬೇಕು ಅಲ್ಲಿವರೆಗೆ ನಾವು ಅನಿವಾರ್ಯವಾಗಿ ಈ ವ್ಯವಸ್ಥೆಗೆ ಹೊಂದ್ಕೋಬೇಕು ಈಗ ಸಮಾಜವಾದಿಗಳು ಯಾವಾಗಲೂ ಹೇಳೋರು ಏನು ಅಂದರೆ ಅವ್ಯವಸ್ಥೆಯಿಂದ ಕುವ್ಯವಸ್ಥೆಗೆ ಕುವ್ಯವಸ್ಥೆಯಿಂದ ಸುವ್ಯವಸ್ಥೆಗೆ ಅಂತ ಈಗ ನಾವು ಈ ಸ್ಟೇಜನ್ನು ಕುವ್ಯವಸ್ಥೆಯ ಸ್ಟೇಜ್ ಅಂತ ಅಂದ್ಕೋಬೇಕು ಮುಂದೆ ಸುವ್ಯವಸ್ಥೆಗೆ ಹೋಗ್ತೀವಿ ಅಂತ ಒಂದು ಆಶಾದಾಯಕವಾದ ಬೆಳವಣಿಗೆ ಇಟ್ಕೋಬೇಕು ಆಮೇಲೆ ನಮ್ಮ ಚರಿತ್ರೆಯೂ ಕೂಡ ಇಂಥ ಹತ್ತಾರು ನಮಗೆ ಉದಾಹರಣೆಗಳು ಹೇಳುತ್ತೆ ಇದು ಅಂತ್ಯವೂ ಅಲ್ಲ ಅಂಥೇಳಿ ಹಾಗಾಗಿ ನಮ್ಮ ಚರಿತ್ರೆ ಒಳಗೆ ಎಮರ್ಜೆನ್ಸಿ ಬಂದು ಆ ಇಂದಿರಾ ಗಾಂಧಿಯವ್ರದ್ದಿದ್ದಾಗ ಯುವ ರಾಮ ನಮ್ಮ ದೇಶಕ್ಕೆ ಇಲ್ಲವೇ ಇಲ್ಲ ಅಲ್ವಿ ಎರಡನೇ ಸ್ವಾತಂತ್ರ್ಯ ಹೋರಾಟ ಜೆ ಪಿ ನೇತೃತ್ವದಲ್ಲಿ ನಡೀತು ಇಂದಿರಾ ಗಾಂಧಿ ಅಂತ ಮೋಸ್ಟ್ ಪವರ್ಫುಲ್ ಜನ ಸೋಲಿಸಿ ಡೆಮಾಕ್ರೆಟಿಕ್ ಸೆಟಪ್ಪಲ್ಲಿ ಈ ಥರವೂ ಉಂಟು ಅಂಥೇಳಿ ಒಂದು ಹೊಸ ವ್ಯವಸ್ಥೆನ ಜಾರಿಗೆ ತೊಗೊಂಬಂದರು ಆಮೇಲೆ ಇಂಥವೆಲ್ಲ ನೋಡಿದ್ದೀವಿ ನಾವು ಸುಮಾರು ಸಲ ಎಂತೆಂಥ ರಾಜರುಗಳ ಆಳ್ವಿಕೆಗಳು ಹೋಗಿ ಪ್ರಜಾಪ್ರಭುತ್ವ ಬಂದು ಈ ಪ್ರಜಾಪ್ರಭುತ್ವ ಇಷ್ಟು ಗಟ್ಟಿಯಾಗಿ ಉಳ್ಕೊಂಡು ಬಂದಿದೆ ಅಂದರೆ ಈ ದೇಶದಲ್ಲ ಖಂಡಿತವಾಗಲೂ ಕೂಡ ಭವಿಷ್ಯ ಇದೆ ಮತ್ತು ನಾವು ಸಿನಿಕರಾಗಬೇಕಾದಿಲ್ಲ ಆಮೇಲೆ ಜನಪರ ಆಂದೋಲನಗಳು ಕೂಡ ಹಾಗೆ ನಡೆದೇ ನಡೆಯುತ್ತವೆ ಆದರೆ ಒಂದೇನಾಗುತ್ತೆ ಅಂದರೆ ಇದಕ್ಕೆ ಒಬ್ಬ ಗಾಂಧಿ ಒಬ್ಬ ಜೆ ಪಿ ಇಂಥವ್ರು ಬರಬೇಕಾಗತ್ತೆ ಬದುಕೆ ಒಂದು ಸಮಯ ಸಂದರ್ಭ ಸನ್ನಿವೇಶ ಅದಕ್ಕೆ ಪೂರಕವಾಗಿ ಸೃಷ್ಟಿಯಾಗಬೇಕಾಗತ್ತೆ ನಾವೀಗ ಹೇಳ್ತಿರೋದು ಒಬ್ಬ ಗಾಂಧಿ ತಕ್ಷಣ ಬೇಕು ಒಬ್ಬ ಜೆ ಪಿ ತಕ್ಷಣ ಬೇಕು ಅಂತ ನಾನು ಹೇಳ್ತಾ ಇಲ್ಲ ಗಾಂಧಿ ಜೆ ಪಿ ಬರೋದಕ್ಕೆ ಅಗತ್ಯವಾದಂಥ ಒಂದು ವಾತಾವರಣ ಸೃಷ್ಟಿಯಾಗಬೇಕು ಅಂತ ಈ ಚಂದ್ರಶೇಖರ ಕಂಬಾರರ ಶಿವರಾತ್ರಿ ನಾಟಕ ಇದೆಯಲ್ಲ ಆ ನಾಟಕದಲ್ಲಿ ಕೊನೆಯ ಅಂಕದಲ್ಲಿ ಒಂದು ಮಾತು ಬರುತ್ತೆ ಬಸವಣ್ಣನ ಕ್ರಾಂತಿ ವಿಫಲವಾಗಿ ಬರುತ್ತೆ ಬಿಜ್ಜಳದ ಕೊಲೆಯಾಗುತ್ತೆ ರಕ್ತದ ಕೋಡಿ ಹರಿಯುತ್ತೆ ಅಲ್ಲಿ ಬಸವಣ್ಣನ ಕಲ್ಯಾಣದ ಕ್ರಾಂತಿಯ ಕನಸು ಹಾಗೆ ಭಗ್ನವಾಗುತ್ತೆ ಓಕೆ ಆ ಶಿವರಾತ್ರಿ ಆ ರಕ್ತದ ರಾತ್ರಿ ದಿನ ಅಲ್ಲಿ ಅಂಬಿಗರ ಇವನು ನಮ್ಮ ಮಾದಿಗರ ಹರಳಯ್ಯನ ಮಗ ಮಧುವರ್ಸನ ಮಗಳಿಗೆ ಕೊಟ್ಟು ಅಂತರ್ಜಾತಿಯ ವಿವಾಹ ಮಾಡಿದ್ದರಿಂದ ಅವರಿಬ್ಬರಿಗೂ ನೇಣುಗಂಬು ಕೇಳಿಸಿರ್ತಾರೆ ದೊಡ್ಡ ಕ್ರಾಂತಿಯಾಗಿ ಬೀದಿಗಳಲ್ಲಿ ಶರಣರ ಕಗ್ಗೊಲಿ ಆಗುತ್ತೆ ವಚನಗಳಿಗೆ ಬೆಂಕಿ ಇಡ್ತಾ ಇದ್ದಾರೆ ಹಾಹಾಕಾರ ಅರಾಜಕತೆ ಬಿಜ್ಜಳನ ಕೊಲೆಯಾಗಿದೆ ಆಗ ಅಲ್ಲಿ ಒಬ್ಬ ಹುಚ್ಚಿ ಪಾತ್ರ ಹುಚ್ಚಿ ಆ ಕಲ್ಯಾಣ ನಗರದ ದೇವತೆ ಆಕೆಯ ಬಾಯಿನಲ್ಲಿ ಕಂಬಾರವ್ರು ಮಾತಾಡಿಸ್ತಾರೆ ಆ ಹುಚ್ಚಿ ಹೇಳ್ತಾಳೆ ಬಸವಣ್ಣ ನೀನು ಜಗತ್ತಿಗೆಲ್ಲ ಕರೆ ಕೊಟ್ಟೆ ರಾತ್ರಿ ದಿಢೀರಂತ ಎದ್ದು ಬಂದು ಜಗತ್ತಿಗೆಲ್ಲ ಕರೆ ಕೊಟ್ಟೆ ಹೊಸ ಬೆಳಕು ಕಾಣ್ತಾ ಇದೆ ನನಗೆ ಹೊಸ ಆಲೋಚನೆ ಹೊಳಿತಾ ಇದೆ ನನಗೆ ನೋಡು ಬನ್ನಿ ಆಕಾಶದಲ್ಲಿ ಹೊಸ ಬೆಳಕು ಗೋಚರಿಸ್ತಾ ಇದೆ ನೋಡು ಬನ್ನಿ ಅಂತ ನೀನು ನಮ್ಮನ್ನೆಲ್ಲ ಕರೆದೆ ಜನನ್ನ ಆದರೆ ನೀನು ಹೊಸ ಬೆಳಕು ಗೋಚರಿಸ್ತಾ ಇದೆ ನೋಡು ಬನ್ನಿ ಅಂತ ನೀನು ಎದ್ದು ಕರೀತಿದ್ದೆ ಆದರೆ ಯಾರೂ ಬರಲೇ ಇಲ್ಲ ಯಾಕೆ ಅಂದರೆ ಇನ್ನೂ ಬೆಳಕೇ ಆಗಿತ್ತಿಲ್ಲ ಎಲ್ಲ ಮಲ್ಕೊಂಡಿದ್ರು ಅಂತ ಹೇಳ್ತಾರೆ ಅವರು ಹಾಗಾಗಿ ನಮಗೆ ಈಗ ಇನ್ನೂ ರಾತ್ರಿ ಆಗಿದೆ ಮಲ್ಕೊಂಡಿದ್ದೀವಿ ಬೆಳಕರದ ಮೇಲೆ ಹೊಸ ಬೆಳಕು ಗೋಚರಿಸುತ್ತೆ ಒಂದು ಹೊಸ ಆಸೆ ಅಂಕುರಿಸುತ್ತೆ ಒಂದು ನಾಯಕತ್ವ ಸೃಷ್ಟಿಯಾಗುತ್ತೆ ಆಶಾವಾದ ಇಟ್ಕೋಬೇಕು ಖಂಡಿತ ಸರಿ ಇನ್ನೊಂದು ಪ್ರಶ್ನೆ ಇದು ನಾನು ಇದೇ ಪ್ರಶ್ನೆನ ಇನ್ನೊಬ್ಬ ರಾಜಕೀಯ ನಾಯಕರನ್ನು ಕೇಳಿದ್ದೆ ಹೋಲಿಕೆ ದೃಷ್ಟಿಯಿಂದ ನಿಮ್ಮನ್ನು ಕೇಳ್ತಾ ಇದ್ದೀನಿ ಎಸ್ ಬಂಗಾರಪ್ಪ ಅವರು ಕಾಂಗ್ರೆಸ್ಸಿಂದ ಸಿಡಿದೆದ್ಬಿಟ್ಟು ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಕೆಸಿಪಿ ಕಟ್ಟಿದ್ರು ಯಡಿಯೂರಪ್ಪನವರು ಕೆಜೆಪಿ ಕಟ್ಟಿದ್ರು ಈ ಕಡೆ ವಿಜಯ್ ಸಂಕೇಶ್ವರ ಅವರು ಕನ್ನಡ ನಾಡು ಪಾರ್ಟಿ ಅಂತ ಕಟ್ಟಿದ್ರು ರಾಮಕೃಷ್ಣ ಹೆಗಡೆಯವರು ಸಹಿತ ಲೋಕಶಕ್ತಿ ಅಂತ ಕಟ್ಟಿದ್ರು ಈ ಎಲ್ಲ ಪ್ರಯತ್ನಗಳು ವಿಫಲ ಪ್ರಯತ್ನಗಳಾಯಿತು ಈವನ್ ಪಿ ಲಂಕೇಶ್ ಕೂಡ ಕರ್ನಾಟಕ ಪ್ರಗತಿರಂಗ ಅಂತ ಕಟ್ಟಕ್ಕೆ ಹೋಗಿ ಅವರು ಯಾಕೋ ಹಿಂಸರಿದ್ರು ಇದನ್ನೆಲ್ಲ ನೋಡಿದಾಗ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಅಷ್ಟು ಇದಿಲ್ಲ ಜನ ಯಾಕೋ ಮನ್ನಣೆ ಕೊಡ್ತಿಲ್ಲ ಅನ್ನೋದೊಂದು ಇದು ಈಗ ನೀವು ಪ್ರತಿನಿಧಿಸ್ತಿರೋ ಪಕ್ಷನೂ ಲೆಕ್ಕಕ್ಕೆ ತೊಗೊಂಡಾಗ ಒಂದು ರೀತಿಯಲ್ಲಿ ಇದು ಪ್ರಾದೇಶಿಕ ಪಕ್ಷನೇ ಆಗಿದೆ ಇದನ್ನು ನೀವು ಯಾವ ಥರ ವ್ಯಾಖ್ಯಾನಿಸ್ತೀರಾ ಸರ್ ಒಬ್ಬ ಪ್ರಾದೇಶಿಕ ಪಕ್ಷದ ವಕ್ತಾರನಾಗಿ ಒಂದೇನಾಗಿದೆ ಅಂದರೆ ಪ್ರಾದೇಶಿಕ ಪಕ್ಷಗಳು
ಈ ಕರ್ನಾಟಕದಲ್ಲಿ ಅನಿವಾರ್ಯ ಅನ್ನೋದು ಜನ ಒಪ್ಕೋತಾರೆ. ಅನಿವಾರ್ಯ ಒಪ್ಕೋತಾರೆ. ತಮಿಳುನಾಡು ಮಟ್ಟದಲ್ಲಿರೋ ಥರ ಯಾಕೆ ಬೆಳೀಲಿಲ್ಲ? ಅದೇ ಹೇಳ್ತೀರಿ. ಯಾಕೆ ಅಂದರೆ ಇಲ್ಲಿ ಪ್ರಾದೇಶಿಕ ಪಕ್ಷಗಳು ನಮ್ಮ ಕನ್ನಡದ ಸ್ವಾಭಿಮಾನ, ಕನ್ನಡದ ನೆಲಜಲ ರಕ್ಷಣೆ, ಕನ್ನಡದ ಭಾಷೆ, ಶಾಸ್ತ್ರೀಯ ಭಾಷೆ ಹತ್ತಾರು ಎಲ್ಲ ಒಪ್ಕೋತಾರೆ ಇದಾಗಬೇಕು ಅಂಥೇಳಿ. ಆದರೆ ತಮಿಳುನಾಡು ಆಂಧ್ರ ಇಲ್ಲಿ ಒಂದು ವ್ಯತ್ಯಾಸ ಏನು ಕಾಣ್ತಾ ಇದ್ದೀವಿ ಅಂದರೆ, ಸ್ವಲ್ಪ ರಾಜಕೀಯವಾಗಿ ನಮ್ಮ ಕರ್ನಾಟಕದ ಜನ ಪ್ರಜ್ಞಾವಂತರಿದ್ದಾರೆ. ಹಾಗಾದರೆ ದಡ್ರು ಮಾತ್ರ ಪ್ರಾದೇಶಿಕ ಪಕ್ಷ ಆಯ್ಕೆ ಮಾಡ್ತಾರೆ ಅಂತಲ್ಲ. ಓಕೆ, ಅಲ್ಲಿ ಕರುಣಾನಿಧಿ ಕುಟುಂಬ, ಜಯಲಲಿತಾ ಜನಪ್ರಿಯತೆ ಸಿನಿಮಾ, ಆಂಧ್ರ ತೆಲುಗುದೇಶಂ ಎನ್ ಟಿ ರಾಮರಾವು, ಚಂದ್ರಬಾಬು ನಾಯ್ಡು ಕುಟುಂಬದ ಫ್ಯಾಮಿಲಿ ಅದನ್ನು ಒಪ್ಕೋತಾರೆ ಜನ. ಇಲ್ಲಿ ಬಂಗಾರಪ್ಪ ಬಂಗಾರಪ್ಪನ ಮಕ್ಕಳು, ಯಡಿಯೂರಪ್ಪ ಯಡಿಯೂರಪ್ಪನ ಮಕ್ಕಳು, ದೇವೇಗೌಡರು ದೇವೇಗೌಡರ ಮಕ್ಕಳು ಅಂಥೇಳಿ ಇಲ್ಲಿ ಮಾಡಿದ ತಕ್ಷಣವೇ ಇಲ್ಲಿ ಪ್ರಜ್ಞಾವಂತಿಕ ಪ್ರಾದೇಶಿಕ ಪಕ್ಷದ ಸೈದ್ಧಾಂತಿಕತೆ ಒಪ್ಕೋತಾರೆ. ಒಂದು ಕುಟುಂಬದ ಹಿಡಿತದಲ್ಲಿ ಒಂದು ಪಕ್ಷ ಇರೋದನ್ನೇ ಜನ ಇಷ್ಟಪಡೋದು. ತಮಾಷೆ ಅಂದರೆ ಅವರು ಮತ್ತೆ ಮೂಲ ಪಕ್ಷಕ್ಕೆ ಮರಳಿದಾಗ ಗೆದ್ದಿದ್ದಾರೆ. ಹೌದು, ಅದೇ ನಾನು ಹೇಳ್ತಿರೋದು. ಬಂಗಾರಪ್ಪನವ್ರು ಗೆದ್ದರು, ಹೌದು, ಯಡಿಯೂರಪ್ಪನವ್ರು ಗೆದ್ದರು, ಕೆ ಜೆ ಪಿದವರು ಗೆದ್ದರು, ಆದರೆ ಅವರು ಅಧಿಕಾರಕ್ಕೆ ತರಕ್ಕಾಗಲಿಲ್ಲ. ತಮ್ಮ ಪಕ್ಷಗಳನ್ನ ಅಧಿಕಾರಕ್ಕೆ ತರಕ್ಕಾಗಲಿ, ಅವ್ರು ಗೆದ್ದಿರ್ಬೋದು ಬೆಳೆದಿರ್ಬೋದು. ಈಗ ದೇವೇಗೌಡರು ಕೂಡ ಒಂದು ಕಾಲಘಟ್ಟದಲ್ಲಿ ಸಮಾಜವಾದಿ ಜನತಾ ಪಕ್ಷ ಅಂತ ಒಂದು ಸಣ್ಣ ಪಕ್ಷ ಕಟ್ಕೊಂಡು ನಾವೆಲ್ಲ ಇದ್ವಿ. ಆಮೇಲೆ ಅದಾದಮೇಲೆ ಅವ್ರು ಜನತಾ ಪಕ್ಷ ಮತ್ತು ಜನತಾ ಮುಖ್ಯಮಂತ್ರಿ ಆದರು, ಪ್ರಧಾನಮಂತ್ರಿ ಆದರು. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಪ್ರಾದೇಶಿಕ ಪಕ್ಷ ಅನಿವಾರ್ಯ ಕರ್ನಾಟಕಕ್ಕೆ. ಅದರ ಮೇಲೆ ಅಷ್ಟೇ ಕರ್ನಾಟಕದ ಭವಿಷ್ಯ ಇರೋದು. ಅದು ಅಂದರೆ ಆಂತರಿಕ ಪ್ರಜಾಪ್ರಭುತ್ವ ಅಂತ ಮುಂಚೆ ಹೇಳಿದಲ್ಲ, ಅದು ಸತ್ತೋಗಿರುವುದರಿಂದ ರಾಜಕೀಯ ಪಕ್ಷಗಳಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ನಾವು ಬರ್ತಾ 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 ಕೇಂದ್ರದ ಗುಲಾಮರಾಗುವ ಹಂತ ಬರುತ್ತೆ. ಹಾಗಾಗೇ ಒಂದು ಕಾಲದಲ್ಲಿ ರಾಮಕೃಷ್ಣ ಹೆಗಡೆ ಒಂದು ಸ್ಲೋಗನ್ ಕೊಟ್ಟಿದ್ದರು, ಕರ್ನಾಟಕದ ಆಡಳಿತ ಕರ್ನಾಟಕದಿಂದಲೇ. ಇದು ನನ್ನ ಸ್ಲೋಗನ್ನು, ಇದು ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ. ನಾವು ಹೈಕಮಾಂಡ್ಗಳ ದಾಸರಲ್ಲ, ದೆಹಲಿಯ ಹೈಕಮಾಂಡ್ಗಳ ಗುಲಾಮರಲ್ಲ ಅಂತ ಹೆಗಡೆ ಹೇಳ್ತಾ ಇದ್ರು. ಇದು ಇವತ್ತು ಆಪ್ಟ್ ಅಂಡ್ ಅಪ್ರೋಪ್ರಿಯೇಟ್, ಬಹಳ ಅಗತ್ಯ. ನಾವು ಎಲ್ಲ ಕಡೆ ಹೇಳಬೇಕಾಗತ್ತೆ. ಇವತ್ತು ನೋಡಿ ಹೇಗಾಗಿದೆ ಅಂದರೆ, ಕಾಂಗ್ರೆಸ್ನಲ್ಲಿ ಕುಟುಂಬದ ಹಿಡಿತದಲ್ಲಿರಬೇಕೇ ಬೇಡವೆ, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ದೊಡ್ಡ ಚರ್ಚೆ ನಡೀತಾ ಇದೆ. ಇವತ್ತಿಗೂ ಕೂಡ ನಮ್ಮ ಕರ್ನಾಟಕದ ಕಾಂಗ್ರೆಸ್ ರಾಜಕಾರಣಿಗಳೆಲ್ಲ ಕುಟುಂಬ ರಾಜಕಾರಣ ಎಂದು ಅವರಿಗೆ ಬೆಂಬಲ, ಸೋನಿಯಾ ಗಾಂಧಿಗೆ ಬೆಂಬಲ ಅಂತಾರೆ. ಪರೋಕ್ಷವಾಗಿ ನಾವು ಒಂದು ಹೈಕಮಾಂಡ್ ಸಂಸ್ಕೃತಿ ಒಪ್ಕೋತಾ ಇದ್ದೀವಿ. ಬಿ ಜೆ ಪಿ ಒಳಗೂ ಕೂಡ ಹೈಕಮಾಂಡ್ ಸಂಸ್ಕೃತಿ ಒಪ್ಕೋತಾ ಇದ್ದೀವಿ. ಕರ್ನಾಟಕದ ಮಟ್ಟಿಗೂ ಕೂಡ ನಾವು ನಮ್ಮ ಪಕ್ಷದಲ್ಲಿ ಜನತಾ ಪಕ್ಷದಲ್ಲೂ ಕೂಡ ನಾವು ನಮ್ಮದು ಒಂದು ಹೈಕಮಾಂಡ್ ಅಂದರೆ ಪದ್ಮನಾಭನಗರ ದೇವೇಗೌಡರು ಅಂತೀವಿ. ಒಂದು ಸಮಾಧಾನ, ಆ ಹೈಕಮಾಂಡ್ಗಳು ಡೆಲ್ಲಿ, ನಮ್ಮ ಹೈಕಮಾಂಡ್ ಇಲ್ಲೇ ಇದೆ ಅಂತ ಅಷ್ಟೇ. ಆದರೆ ಹೈಕಮಾಂಡ್ ಹೈಕಮಾಂಡೇ. ಆ ಕಾರಣಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ, ಪ್ರಾದೇಶಿಕ ಪಕ್ಷ ನನಗೆ ರಾಜಕೀಯವಾಗಿ ನನಗೆ ಇಷ್ಟವಾಗಿರೋದು ಕರ್ನಾಟಕದ ದೃಷ್ಟಿಯಿಂದ ಆಗಬೇಕಾಗಿರುವಂಥ ಕನಸು ಅನಿವಾರ್ಯತೆ. ಆದರೆ ವಾತಾವರಣ ಅದಕ್ಕೆ ಸೃಷ್ಟಿ ಮಾಡಬೇಕಾಗಿರೋದು ಎಲ್ಲೋ ಒಂದು ಕಡೆಯಲ್ಲಿ ಇದಕ್ಕೆ ಒಂದು ಸಾಮೂಹಿಕ ನಾಯಕತ್ವದ ಪರಿಕಲ್ಪನೆ ಮತ್ತು ಸಮಾನ ಮನಸ್ಕ ಸಿದ್ಧಾಂತಗಳ ಕ್ರೋಢೀಕರಣವಾಗುವ ವ್ಯಕ್ತಿಗಳ ಸಂಘಟನೆ ರೂಪ ಪಡ್ಕೊಂಡ್ರೆ ಆಗ ಮಾತ್ರ ಸಾಧ್ಯ ಆಗುತ್ತೆ. ಎಲ್ಲಿಯವರೆಗೆ ಇದು ಒಂದು ಕುಟುಂಬದ ಹಿಡಿತದ ಒಂದು ಪ್ರಾದೇಶಿಕ ಪಕ್ಷಗಳಾಗ್ತವೋ ಅಲ್ಲಿಯವರೆಗೆ ಕರ್ನಾಟಕದ ಜನ ಅದಕ್ಕೆ ಬೆಂಬಲಿಸಲ್ಲ. ಅಷ್ಟರ ಮಟ್ಟಿಗೆ ಕರ್ನಾಟಕದ ಜನ ಸ್ವಲ್ಪ ರಾಜಕೀಯವಾಗಿ ಬೇರೆ ಪಕ್ಷ ರಾಜ್ಯಗಳಿಗೆ ಹೋಲಿಸಿದರೆ ಪ್ರಜ್ಞಾವಂತರು. ಸರ್, ನೀವಿಲ್ಲಿ ಆಂತರಿಕ ಪ್ರಜಾಪ್ರಭುತ್ವದ ಉಲ್ಲೇಖ ಮಾಡಿದ್ರೆ, ಬಟ್ ಇದು ವ್ಯಾಖ್ಯಾನ ಎಲ್ಲೋ ಬೇರೆ ಥರ ಗ್ರಹಿಸೋ ಕಾರಣದಿಂದ ಆಂತರಿಕ ಪ್ರಜಾಪ್ರಭುತ್ವ ಜ್ಯೋತ್ ಬಿದ್ದಾಕ್ಷಣ ಅದು ಆಂತರಿಕ ಭಿನ್ನಮತಕ್ಕೂ ನಾಂದಿ ಹಾಡ್ಬಿಡುತ್ತಾ ಅಂತಂದ್ಬಿಟ್ಟು. ನೋಡಿ, ಆಂತರಿಕ ಪ್ರಜಾಪ್ರಭುತ್ವ ಆಂತರಿಕ ಭಿನ್ನಮತ ಆಗಲೇಬೇಕು ಅಂತೇನಿಲ್ಲ. ಬಟ್ ಈಗ ಅದರೊಳಗಡೆ ಇದ್ದುಕೊಂಡು ನಾನು ಯಾಕೆ ಹೇಳ್ತೀನಿ, ಆಂತರಿಕ ಪ್ರಜಾಪ್ರಭುತ್ವ ಹೇಗಿರಬೇಕಪ್ಪ ಅಂದರೆ, ಅದು ಒಂದು ಒಳಗಡೆಯಲ್ಲಿ ಒಂದು ಪಕ್ಷವನ್ನು ಅದಕ್ಕೆ ಕರೆಕ್ಟ್ ಪದ ನಂಗೆ ಹೇಳಕ್ಕೆ ಸಿಗ್ತಾ ಇಲ್ಲ. ಈಗ ಹಿಂದೆ ಇಂದಿರಾ ಗಾಂಧಿ ಇದ್ದಾಗ ಇಂದಿರಾ ಗಾಂಧಿ ವಾಸ್ ಮೋಸ್ಟ್ ಪವರ್ಫುಲ್ ಪ್ರಧಾನಮಂತ್ರಿ. ಆದರೆ ಆ ಪಕ್ಷದ ಒಳಗಡೆಯಲ್ಲಿ ಒಂದು ಗುಂಪು ಆಕೆಗೆ ಭಿನ್ನಮತ ಥರ ಇತ್ತು. ಹೊರಗಡೆ ನೋಡೋಕ್ಕೆ ಒಳಗಡೆಯಲ್ಲಿ ಆಕೆಗೆ ತಿದ್ದುತ್ತಿತ್ತು, ತೀಡ್ತಿತ್ತು, ಸರಿದಾರಿ ತರ್ತಿತ್ತು. ಅವ್ರನ್ನ ಯಂಗ್ ಟರ್ಕ್ಸ್ ಅಂತ ನಾವು ಕರಿತಾ ಇದ್ವಿ. ಚಂದ್ರಶೇಖರ್, ಮೋಹನ್ ಧಾರಿಯಾ, ಆಮೇಲೆ ಕೃಷ್ಣಕಾಂತ್, ಇವರೆಲ್ಲರೂ ಅಂಥ ಒಂದು ಗುಂಪಲ್ಲಿದ್ದರು. ಕಾಂಗ್ರೆಸ್ ಒಳಗಿದ್ಕೊಂಡೇ ಕಾಂಗ್ರೆಸ್ಸಿನ ವೇದಿಕೆಗಳಲ್ಲಿ
ಆ ಸೈದ್ಧಾಂತಿಕವಾದ ವಿರೋಧ ತಾತ್ವಿಕವಾದಂಥ ನಿಲುವುಗಳನ್ನು ಸ್ಪಷ್ಟಪಡಿಸ್ತಾ ಪಕ್ಷದ ಧೋರಣೆ ಹೊರಗಡೆ ಬರೋಕ್ಕೆ ಮೊದಲು ಒಳಗಡೆ ಸಾಕಷ್ಟು ಚರ್ಚೆಗೆ ಈಡು ಮಾಡಿ ಆಮೇಲೆ ದಿಸ್ ಈಸ್ ಅವರ್ ಸ್ಟ್ಯಾಂಡ್ ಅಂತ ಹೇಳೋರು. ಅದು ಬೇಕು ಆಂತರಿಕ ಪ್ರಜಾಪ್ರಭುತ್ವ. ನಮಗೆ ಈಗ ಗಾಂಧಿ ಚಳವಳಿ ಮಾಡ್ತಿದ್ದಾಗ, ಸ್ವಾತಂತ್ರ್ಯ ಚಳವಳಿ ಮಾಡ್ತಿದ್ದಾಗಲೂ ಕಾಂಗ್ರೆಸ್ಸಿನ ಒಳಗೆ ಮಹಾತ್ಮ ಗಾಂಧೀಜಿ ಮೋಸ್ಟ್ ಅಕ್ಸೆಪ್ಟೆಡ್ ಅಂತ ಇದ್ದರೂ ಸುಭಾಷ್ ಚಂದ್ರ ಬೋಸ್ ಅಂತವರು ಒಳಗಡೆ ಇದ್ದರು ಅಲ್ವೇ. ಅದು ಆಂತರಿಕ ಪ್ರಜಾ, ನಾನು ಹೇಳೋದು ಇಂಥ ಆಂತರಿಕ ಪ್ರಜಾಪ್ರಭುತ್ವ ಬೇಕು. ಓಕೆ ಸರ್, ಇನ್ನೊಂದು ಈಗ ನಿಮ್ಮ ಶಿಷ್ಯ ಕೋಟಿಗಳ ಪೈಕಿ ಡಿ ಕೆ ಶಿವಕುಮಾರ್ ಅವ್ರದ್ದು ಉಲ್ಲೇಖ ಅಂತ ಒಳ್ಳೆಯ ಸ್ಥಾನದಲ್ಲಿದ್ದಾರೆ. ಆಮೇಲೆ ಚಿನ್ನಪ್ಪ ಅವರು ಉಲ್ಲೇಖ ಮಾಡಿದ್ರೆ ಅವರಿಗೆ ಶಿಕ್ಷಕರಾಗಿದ್ದಾರೆ ಅನ್ನೋಂಥ ಒಂಥರ ಅದ್ಭುತ ರೂಪಾಂತರ ಇದೆ. ಅವ್ರ ತಮ್ಮ ಕೊಂಡಪ್ಪ ಅಂತಿದ್ರು ಅವರು ಅದ್ಭುತ ಸ್ಪೋರ್ಟ್ಸ್ ಪರ್ಸನ್ ಅಂತ ಕೇಳಿಬಿಟ್ವಿ. ಮತ್ತೊಂದು ಕಡೆ ನೀವು ಗಿಬ್ಸ್ ಅಂತ ಹೆಸರಿಟ್ಟಿದ್ರಿ. ವೆಸ್ಟ್ ಇಂಡಿಯನ್ ಕ್ರಿಕೆಟರ್ ಕೆ ವಿ ನಾಗರಾಜ ಮೂರ್ತಿ ಅವರು ಭಾರತ ಯಾತ್ರಾ ಕೇಂದ್ರದಲ್ಲಿ ಅವರು ಪ್ರತಿಷ್ಠಾಪನೆ ಆಗಿದ್ದಾರೆ. ಇದೇ ಥರದಲ್ಲಿ ಇನ್ನೂ ಯಾರ್ಯಾರು ನಿಮ್ಮ ಈಗಲೂ ನಿಮ್ಮ ಶಿಷ್ಯಂದ್ರೆ ನಿಮ್ಮ ಟಚ್ಚಲ್ಲಿದ್ದಾರೆ, ಬಂದು ಹೋಗಿ ಮಾಡೋದು ಈ ಥರದ್ದೆಲ್ಲ ಏನಾದರೂ ಒಂದಷ್ಟು ಹೆಸರುಗಳು ನೆನಪಿಸ್ಕೊಳ್ಳೋಕ್ಕಾತ? ಸುಮಾರು ಆ ಥರ ಹೆಸರುಗಳು, ಈಗ ಗೂಳಿಹಟ್ಟಿ ಶೇಖರು ಮಾಜಿ ಸಚಿವರು ಹಾಲಿ ಶಾಸಕರು ಅವರು ನಮ್ಮ ಮನೆಯಲ್ಲಿ ಓದ್ತಿದ್ದಂಥ ವಿದ್ಯಾರ್ಥಿಯಾಗಿದ್ದಾರೆ. ಆಮೇಲೆ ಹಾಲಿ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರೋ ನಟರಾಜ್ ಅವರು ಕೂಡ ನನ್ನ ಸ್ಟೂಡೆಂಟು. ಹಾಗಾಗಿ ನನ್ನ ಸ್ಟೂಡೆಂಟ್ಗಳು ಬರೀ ರಾಜಕಾರಣಿಗಳಷ್ಟೇ ಅಲ್ಲ, ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರೊಬ್ಬರು ನನ್ನ ಸ್ಟೂಡೆಂಟು ಅಂತ ಹೇಳ್ಕೊಳ್ಳೋದು ನನಗೆ ಹೆಮ್ಮೆ. ಹಾಗೆ ಸುಮಾರು ಜನ ಪೊಲೀಸ್ ಅಧಿಕಾರಿಗಳಾಗಿದ್ದಾರೆ. ಬಹಳ ಹಿಂದೆ ಬೆಂಗಳೂರು ಒಳಗಡೆಯಲ್ಲಿ ಪೊಲೀಸ್ ಕಮಿಷನರ್ ಆಗಿದ್ದರು, ಸಿ ಡಿ ಆದಿನಾರಾಯಣ್ ಅಂಥೇಳಿ. ಅವರ ಮಕ್ಕಳು ಇಬ್ಬರು ನನ್ನ ಹತ್ರ ಪಾಠಕ್ಕೆ ಬರ್ತಾಯಿದ್ರು. ಇವತ್ತು ಅವರ ಒಬ್ಬ ಮಗ ನನ್ನ ಹತ್ರ ಪಾಠಕ್ಕೆ ಬರ್ತಿದ್ದೋನು ಪೊಲೀಸ್ ಉನ್ನತ ಹುದ್ದೆಯಲ್ಲಿದ್ದಾರೆ. ಫೈನ್ ಸರ್. ಹಾಗಾಗಿ ಇವರೆಲ್ಲ ನನಗೆ ಖುಷಿ, ಬರ್ತಿರ್ತಾರೆ ಮಾತಾಡ್ತಾರೆ. ಮೊನ್ನೆ ನನಗೆ ನಾನು ದುಡ್ಡು ಆನ್ಲೈನ್ ಕೋಚಿಂಗ್ ಮಾಡಿದಾಗ ಅಮೇರಿಕಾದಿಂದ ಒಂದು ಫೋನ್ ಕಾಲ್ ಬಂತು. ಆಮೇಲೆ ಯಾರು ಅಂದರೆ ನಾನು ಜೋಶಿ ಮಾತಾಡ್ತಿರೋದು ಅಂತ. ಎಷ್ಟನೇ ಬ್ಯಾಚಲ್ಲೋ ಪಾಠಕ್ಕೆ ಬರ್ತಾಯಿದ್ದೆ, ಬಹುಶಃ ಈಗಲೂ ನಿಮ್ಮ ಕೈನಲ್ಲಿ ಆ ಬಳೆ ಇದೆ ಅಂತ ಅಂದ್ಕೊಂಡಿದ್ದೀನಿ ಅಂತಂಥೇಳಿ. ನೀವು ಸೀಮೆ ಸುಣ್ಣ ಬೋರ್ಡ್ ಮೇಲೆ ಬರೆದು ಆ ಸೀಮೆ ಸುಣ್ಣ ತುಂಡು ಮಾಡ್ತಿದ್ದ ಸ್ಟೈಲು ನಾನು ಇನ್ನೂ ಮರ್ತಿಲ್ಲ. ಈಗ ನಾನು ಇಲ್ಲಿ ಒಂದು ಕಂಪನಿಯ ಮಾಲೀಕನಾಗಿದ್ದೀನಿ, ನನ್ನ ಕೈ ಕೆಳಗೆ 1,000 ಜನ ಕಾರ್ಮಿಕರಿದ್ದಾರೆ. ಮ್ಯಾಥಮೆಟಿಕ್ಸ್ ನಿಮ್ಮಿಂದ ಕಲಿತು ನಾನು ಇಂಜಿನಿಯರಿಂಗ್ ಓದಿ ಇಲ್ಲಿ ಬಂದಿದ್ದೀನಿ ಅಂತ ಖುಷಿ ಆಯ್ತಪ್ಪ ಅಂದೆ. ಈ ಥರ ಸುಮಾರು ಜನ ಇದ್ದಾರೆ. ಟೋಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಾವು ದಯವಿಟ್ಟು ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. TotalKannada.com ಈಗ ಯೂಟ್ಯೂಬ್ ಚಾನಲ್ ಪ್ರಾರಂಭ ಆಗಿದೆ. ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಕೂಡ ಎನೇಬಲ್ ಮಾಡಿ.